ಕೊರೋನಾ ಕಂಟ್ರೋಲ್ಗೆ ಬಂದಿಲ್ಲ. ಈಗೇನು ನಾವು ನಂಬರ್ಸ್ ನೋಡ್ತಾ ಇದ್ದೀವಿ ಅದು ಕಂಟ್ರೋಲ್ ಆಗಿರೋ ನಂಬರ್ ಅಲ್ಲ. ಮೇ ಅಂತ್ಯದವರೆಗೂ ಕೂಡ ಲಾಕ್ಡೌನ್ ವಿಸ್ತರಿಸಬೇಕು. ಮೇ ಅಂತ್ಯದವರೆಗೂ ಲಾಕ್ಡೌನ್ ವಿಸ್ತರಣೆ ಮಾಡಿದ್ರಷ್ಟೇ ಒಳ್ಳೆಯದಾಗುತ್ತೆ. ಹೀಗಂತ ಸರ್ಕಾರಕ್ಕೆ ವಿನಂತಿಸ್ಕೊಳ್ತಾ ಇದ್ದಾರೆ ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಮಂಜುನಾಥ್. ಬೆಂಗಳೂರಿನಲ್ಲಿ ಕೇಸ್ ಒಂಚೂರು ಕಂಟ್ರೋಲ್ಗೆ ಬಂದಿದೆ ಅಂತ ಹೇಳಿ ಮೇ 24 ನಂತರ ಬೆಂಗಳೂರಿಗೆ ಒಂದಿಷ್ಟು ರಿಲೀಫ್ ಅನ್ನ, ಒಂದಿಷ್ಟು ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶ ಕೊಡೋದಕ್ಕೆ ಚಿಂತನೆ ಮಾಡ್ತಾ ಇದಾರೆ. ಇದು ನಿಜನಾ, ಸರಿನಾ ಸರ್? ಇನ್ನು ವೇಟ್ ಮಾಡ್ಬೇಕಪ್ಪ, ಯಾಕೆಂದ್ರೆ ಇನ್ನು ಕೇಸ್ ಲೋಡ್ ಗಣನೀಯವಾಗಿ ಕಡಿಮೆ ಆಗಿಲ್ಲ. ಇನ್ನು ಕನ್ಸಿಸ್ಟೆಂಟ್ ಆಗಿ ಕಡಿಮೆ ಆಗ್ಬೇಕು. ಈಗ ಏನಾಗುತ್ತೆ, ಒಂದ್ ದಿವಸ ಕಡಿಮೆ ಇದೆ, ಒಂದ್ ದಿವಸ ಜಾಸ್ತಿ ಇದೆ. ಸೊ ಅಟ್ಲೀಸ್ಟ್ ಸತತವಾಗಿ ಒಂದ್ 5 ದಿವಸ ಕಡಿಮೆ ಆಗ್ತಾ ಹೋಗ್ಬೇಕು. ಸೊ ಆವಾಗ ಇದು ಬಟ್ ಆದ್ರೂ ಈ ಒಂದು ಈ ಮಂತ್ ಎಂಡ್ ತನಕ ಎಕ್ಸ್ಟೆಂಡ್ ಮಾಡೋದು ಬಿಟ್ರೆ, ಯಾಕೆಂದ್ರೆ ಈಗೇನೋ ಸ್ವಲ್ಪ ಕಡಿಮೆ ಆಗಿದೆ. ಇದ್ರ ರಿಸಲ್ಟ್ಸ್ ಇದ್ರದ್ದು ಫಲ ಅಂತ ಏನ್ ಹೇಳ್ತೀವಿ, ಇದ್ರದ್ದು ರಿಸಲ್ಟ್ಸ್ ಸಸ್ಟೈನ್ ಆಗ್ಬೇಕಾದ್ರೆ ಈ ಮಂತ್ ಎಂಡ್ ತನಕ ಇದ್ರೆ ಒಳ್ಳೇದು. ಈ ಮಂತ್ ಎಂಡ್ ವರೆಗೂ ಕೂಡ ಬೆಂಗಳೂರಲ್ಲಿ ಲಾಕ್ ಡೌನ್ ಇದ್ರೆ ಒಳ್ಳೇದಂತಾರೆ ಸರ್? ಒಳ್ಳೇದು. ಸರ್, ಇದು ಕಂಟ್ರೋಲ್ ಬಂದಿದೆ ಅಂತೀರಾ ಬೆಂಗಳೂರಲ್ಲಿ? ಅಲ್ಲಲ್ಲ, ಅದ್ರ ಸೂಚನೆ ಇದೆ. ಅಂದ್ರೆ ವಿ ಆರ್ ಸೀಯಿಂಗ್ ದಿ ಚೇಂಜ್, ಅಂದ್ರೆ ಡಿಕ್ಲೈನಿಂಗ್ ಟ್ರೆಂಡ್ ಇದೆ. ಇನ್ನು ಕಂಟ್ರೋಲಿಗೆ ಬಂದಿಲ್ಲ, ಇನ್ನು ಪಾಸಿಟಿವಿಟಿ ರೇಟ್ ಜಾಸ್ತಿನೇ ಇದೆ. ಪಾಸಿಟಿವಿಟಿ ರೇಟು ಅಟ್ಲೀಸ್ಟ್ ಲೆಸ್ ದನ್ 10%ಗಾರು ಬರಬೇಕು. ಈ ಪಾಸಿಟಿವಿಟಿ ರೇಟು 35 to 38% ಇದೆಯಲ್ಲ, ಇದೆ ಸರ್, ಇದೆ 38% ಇದೆ. ಸೊ ಅಟ್ಲೀಸ್ಟ್ ಲೆಸ್ ದನ್ 10 ಗಾರು ಬಂದ್ರೆ ಆವಾಗ ಕಂಟ್ರೋಲ್ಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಬಟ್ ಏನೋ ಈಗ ಕಂಪೇರ್ ಟು ಫಸ್ಟ್ ವೀಕ್ ಅಂಡ್ ಸೆಕೆಂಡ್ ವೀಕ್ ಆಫ್ ಮೇ ಫಸ್ಟ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ. ಬಟ್ ಡೆಫಿನೆಟ್ ಆಗಿ ಇನ್ನೂ 2 ವಾರ ಕಾಯ್ಬೇಕು ಸರ್. ರಾಜ್ಯದಲ್ಲಿ ಕೆಲವೊಂದು ಜಿಲ್ಲೆಗಳು ಸೆಲ್ಫ್ ಲಾಕ್ ಡೌನ್ ಮಾಡ್ಕೊಂಡಿದ್ದಾರೆ. ಎಲ್ಲಾ ಜಿಲ್ಲೆಗಳು ಕೂಡ ಸೆಲ್ಫ್ ಲಾಕ್ ಡೌನ್ ಮಾಡ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ ಸರ್? ಹೌದು ಹೌದು. ಯಾವ ತರ ಸರ್? ಅಂದ್ರೆ ಈಗ ಇವು ದಿನಸಿ ಅಂಗಡಿಗಳಿಗೆ ಅವಕಾಶನ ಕೊಡಲ್ಲ, 3-4 ದಿನದಲ್ಲಿ ಲಾಕ್ ಡೌನ್ ಇರುತ್ತೆ, ಎಲ್ಲದಕ್ಕೂ ಅವಕಾಶ ಇರೋದಿಲ್ಲ, ಆ ತರ ಸರ್? ಅಲ್ಲ, ಈಗ ದಿನಸಿ ಅಂಗಡಿ ಅದಕ್ಕೆಲ್ಲ ಅವಕಾಶ ಕೊಡ್ಬೇಕಾಗತ್ತೆ. ಅದರ್ವೈಸ್ ಎಷ್ಟ್ ದಿವಸ ಅಂತ ಇದಾಗುತ್ತೆ. ದಿನಸಿ ಅಂಗಡಿಗಳಿಗೆ ಅವಕಾಶ ಕೊಡ್ಬೇಕು. ಈಗ ಏನಾಗಿದೆ, ಕೆಲವರು ತಗೊಳ್ಳೋರು ಅಷ್ಟೇ 1 ವಾರಕ್ಕೆ ಒಂದೇ ಸರಿ ತಗೊಬಿಡ್ಬೇಕು, ದಿವಸ ತಗೊಳ್ಳೋದ್ ಬದಲು. ಬಟ್ ಬೆಂಗಳೂರು ಡೆಫಿನೆಟ್ಲಿ ಮಂತ್ ಎಂಡ್ ತನಕ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಸರ್, ಯಾವಾಗ ಕಂಟ್ರೋಲ್ ಬರ್ಬೋದು ಸರ್? ಈಗ ಜೂನ್ ಮೊದಲನೇ ವಾರ 2ನೇ ವಾರ ಕಂಪ್ಲೀಟ್ ಕಂಟ್ರೋಲ್ ಬರುತ್ತೆ ಸರ್? ಅಂದ್ರೆ ಕಂಪ್ಲೀಟ್ ಹೋಗೋದಿಲ್ಲ, ಬಟ್ ಗಣನೀಯವಾಗಿ ಜೂನ್ ಮೊದಲನೇ ವಾರ ಅಥವಾ ಮೇ ಎಂಡ್ಗೆ ಒಂದು ಕಡಿಮೆ ಆಗ್ತಾ ಹೋಗುತ್ತೆ. ಮೇ ಎಂಡ್ ಜೂನ್ ಮೊದಲನೇ ವಾರ. ಸರ್, ಇತ್ತೀಚೆಗೆ ಬ್ಲಾಕ್ ಫಂಗಸ್ ಅಂತ ಜಾಸ್ತಿ ಆಗ್ತಾ ಇದೆ ಸರ್, ಅದು ಹೆಂಗೆ ಸರ್? ಅಲ್ಲ, ಅದು ಬ್ಲಾಕ್ ಫಂಗಸ್ ಅಂದ್ರೆ ಈಗ ಏನಾಗುತ್ತೆ, ಕೆಲವರು ಕೋವಿಡ್ ಅವರು ಬಂದವ್ರಿಗೆ, ಅದು ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಸ್ಟೀರಾಯ್ಡ್ ತಗೊಂಡು ಅನ್ನೆಸೆಸರಿ, ಅದಕ್ಕೇನೆ ಮೈಲ್ಡ್ ಕೇಸಸ್ಗೆ ಈ ಸ್ಟೀರಾಯ್ಡ್ ಮೆಡಿಸಿನ್ ತಗೋಬಾರ್ದು. ಕೆಲವರು ಡಾಕ್ಟರ್ಗಳು ಅಷ್ಟೇ, ಕೆಲವರು ರೋಗಿಗಳಿಗೂ ತಗೊಂಡ್ಬಿಟ್ಟಿರ್ತಾರೆ ಜಾಸ್ತಿ ದಿವಸ ಸ್ಟೀರಾಯ್ಡ್ ನ. ಸ್ಟೀರಾಯ್ಡ್ ತಗೊಂಡಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಮೈಲ್ಡ್ ಕೇಸಸ್ ಇರೋದು ತಗೊಂಬಾರ್ದು ಸರ್? ಮೈಲ್ಡ್ ಕೇಸಸ್ ಇರೋದು ತಗೊಳ್ಳೇಬಾರ್ದು. ಈವನ್ ಮಾಡ್ರೇಟ್ ಸಿವಿರಿಟಿ ಇದ್ದವರೂನು ಎಷ್ಟು ಎಷ್ಟು ಹೇಳ್ತಾರೆ ಅಷ್ಟು ಜಾಸ್ತಿ ದಿವಸ ಕೊಡಬಾರ್ದು. ಆವಾಗ್ಲೂ ಒಂದ್ 5-7 ದಿವಸ ಕೊಟ್ಟು ಇದ್ ಮಾಡಬೇಕು. ಆಮೇಲೆ ಹೈಜಿನ್ ಇಂಪಾರ್ಟೆಂಟ್. ಬೆಂಗಳೂರು ಅದೇ ರೀತಿ ಇರ್ಬೇಕು, ಯಾವ್ದೇ ರೀತಿ ವಿನಾಯಿತಿ ಕೊಡಬಾರ್ದು ಮೇ ಎಂಡ್ ವರೆಗೂ ಕೂಡ. ಹೌದು 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 ಹೌದು. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.